ಸಾಗರದಲ್ಲಿ ಹಾಲಪ್ಪ ವರ್ಸಸ್ ಬೇಳೂರು ಯುದ್ಧ ಬಿಜೆಪಿ ಕಾಂಗ್ರೆಸ್ ನಡುವೆ ಏನ್ ಮಾಡುತ್ತೆ ಆಪ್ ಹಾಲಪ್ಪ ಸೇಫ್ ಬೇಳೂರು ಕಂಬ್ಯಾಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಇದು ಸದ್ಯ ನಡೀತಿರುವಂತಹ ಚರ್ಚೆ ಸೊರಬ ಕ್ಷೇತ್ರವನ್ನ ಬಿಟ್ಟು ಸಾಗರಕ್ಕೆ ಬಂದು ಚುನಾವಣೆಯನ್ನ ಮಾಡಿ ಗೆದ್ದಂತ ಹರ್ತಾಳ ಹಾಲಪ್ಪ ಅವ್ರಿಗೆ ಪ್ರಬಲ ಎದುರಾಳಿ ಯಾರು ಅಂತ ನೋಡ್ತಿದ್ದ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಬೇಳೂರ ಹೆಸರು ಅನೌನ್ಸ್ ಆಯಿತು ಇಬ್ರು ಕೂಡ ಜೊತೆಯಲ್ಲೇ ಇದ್ದವರು ಈಗ ಎದುರಾಳಿಗಳಾಗಿ ಚುನಾವಣೆಯನ್ನ ಮಾಡಬೇಕು ಇದರ ನಡುವೆ ಆಮ್ ಆದ್ಮಿ ಪಕ್ಷ ದಿವಾಕರ್ ಅಭ್ಯರ್ಥಿ ಓಕೆ ಅರೆ ಪ್ರಚಾರದ ನಿಟ್ಟಿನಲ್ಲಿ ಅಷ್ಟಾಗಿ ಆಕ್ಟಿವ್ ಆಗ್ತಿಲ್ಲ ಅನ್ನೋ ಕೂಡ ಇಲ್ಲಿ ನೇರವಾದ ಕಾಂಗ್ರೆಸ್ ಸಾಗರದಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೌದು ಬೇಳೂರು ಗೋಪಾಲ್ ಕೃಷ್ಣ ವರ್ಸಸ್ ಅರತಾಳು ಹಾಲಪ್ಪ ಹಳೆಯ ಗೆಳೆಯರು ಈಗ ಕುಸಿ ಮಾಡ್ತಾರೆ ಗೆಲುವಿಗಾಗಿ ಹೌದು ಹೌದು ಎಷ್ಟು ಸೈಲೆಂಟ್ ಆಗತ್ತೆ ಅಷ್ಟು ಬಿಜೆಪಿ ಅನುಕೂಲ ಎಷ್ಟು ಜೋರಾಗಷ್ಟೇ ಅಷ್ಟು ಕಾಂಗ್ರೆಸ್ಗೆ ಅನುಕೂಲ ಅನ್ನೋದು ಸಹಜವಾದಂತಹ ಚರ್ಚೆ ಹೌದು ಬಟ್ ಇಲ್ಲಿ ಹಾಲಪ್ಪ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವ್ರನ್ನೇ ಸೋಲಿಸ್ತವ್ರು ನಿಜ ಬೇಳೂರು ಕಾಗೋಡು ತಿಮ್ಮಪ್ಪನೇ ಸೋಲಿಸ್ತಾ ಈಗ ರಾಜನಂದಿನಿ ಬೇರೆ ಒಬ್ರು ಬಿಜೆಪಿ ಸೇರ್ಕೊಂಡವ್ರೆ ಒಂದಷ್ಟು ಓಟ್ ಅಂತ ಇರ್ತಾವಲ್ವೇ ಹೌದು ಕಾಗೋಡು ಕಡೆಯವ್ರು ಸಿಕ್ಕಿಲ್ಲ ಅಂತ ಒಂದಷ್ಟು ಜನ ಬೇಜಾರಾಗ ಹೋಯ್ತಾರಲ್ವೇ ಸೊ ಹಿಂಗೆಲ್ಲ ಆಗತ್ತೆ ಟೈಟ್ ಫೈಟ್ ಬಿಟ್ವೀನ್ ಬೇಳೂರು ಗೋಪಾಲ್ ಕೃಷ್ಣ ವರ್ಸಸ್ ಹಾಲಪ್ಪ ಹಾಲಪ್ಪ ಇಬ್ಬರ ನಡುವೆ ಕಠಿಣ ಸ್ಪರ್ಧೆ ಇದೆ ಹೀಗೆ ಹೀಗೆ ಅಂತ ಹೇಳಲಿಕ್ಕೆ ಲೆಕ್ಕಾಚಾರಕ್ಕೆ ಬಾರದಂತ ಕ್ಷೇತ್ರ ಕ್ಷೇತ್ರ ಅದು ಕ್ಷೇತ್ರ ಇದು ಬಟ್ ಟಫ್ ಫೈಟ್ ಇದೆ ಇಬ್ಬರ ನಡುವೆ ಬುದ್ಧಿವಂತರ ಕ್ಷೇತ್ರ ಜನ ಯಾರಿಗೆ ಬುದ್ಧಿ ಕಲಿಸ್ತಾರೆ ಯಾರಿಗೆ ಗೆಲ್ಲಿಸ್ತಾರೆ ನೋಡಿ ಜನ ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಹಂಕಾರ ದುರಹಂಕಾರ ತೋರೋರ್ನ ಗೆಲ್ಸಲ್ಲ ಹೌದು ಆಲಪ್ಪ ಒಂದ್ ರೀತಿ ಗೊತ್ತೇ ಆಗಲ್ಲ ಅವ್ರದ್ದು ಹೆಂಗೆ ಏನು ಸ್ಟ್ರಾಟಜಿ ಅಂತ ನಿಜ ದುರಹಂಕಾರಿ ಅಲ್ಲ ಹೌದು ಹೌದು ಕತೆ ಗೀತೆಗಳು ಹೇಳಲ್ಲ ಪ್ರಾಮಾಣಿಕವಾಗಿ ಸೆಷನ್ ಅಲ್ಲಿ ಚರ್ಚೆ ಮಾಡಿದರೆ ನಾನು ಒಂದಷ್ಟು ಚರ್ಚೆಗಳು ನೋಡಿದ್ದೀನಿ ಇತ್ತ ಕಡೆ ಬೇಳೂರಿಗೆ ಭಾರಿ ಭರವಸೆ ಇದೆ ನಾನು ಸೋಲಿಸ್ತೀನಿ ಆಳು ಆಲಪನ್ನ ಅಂತ ಬಟ್ ಫೈಟ್ ಇದೆ ನಡುವೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡಲ್ಲ ಯಾರು ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ದಯವಿಟ್ಟು ಅಯೋಗ್ಯರನ್ನ ಕಳಿಸ್ಬೇಡಿ ಅಸಮರ್ಥನ ಕಳಿಸ್ಬೇಡಿ ಯಾಕೆಂದ್ರೆ ಯೋಗ್ಯರು ವಿಧಾನಸೌಧದಲ್ಲಿ ಕೂತ್ರೆ ಜನಪರವಾದ ಆಡಳಿತ ನೀಡ್ತಾರೆ ಹೌದು ಹಾಗಾಗಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗಬೇಡಿ ಯೋಗ್ಯ ಅಭ್ಯರ್ಥಿ ಕಣದಲ್ಲಿರೋ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ